ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ ಮತ್ತು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ತಾವೇನಾದರೂ ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲಿ ತಾವು ಒಂದು ಒಳ್ಳೆಯ ಒಂದು ಜಾಬನ್ನು ಪಡ್ಕೊಂಡು ಆಲ್ರೆಡಿ ತಾವೇನಾದರೂ ಕೆಲಸವನ್ನು ಮಾಡ್ತಿದ್ರೆ, ಅಥವಾ ಮುಂದೆ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲಿ ಒಂದು ಬಿ ಪಿ ಎಂ ಆಗಿರ್ಬೋದು, ಎ ಬಿ ಪಿ ಎಂನ ಒಂದು ಪೋಸ್ಟನ್ನು ನಾವು ತಗೋಬೇಕು ಅಂತ ಏನಾದರೂ ಒಂದು ಪ್ರಯತ್ನ ಏನಾದರೂ ಒಂದು ಟ್ರೈಯನ್ನು ಮಾಡ್ತಿದ್ರೆ, ಖಂಡಿತವಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಟ್ರೈಯನ್ನು ಮಾಡಿ. ಏನಕ್ಕಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡುವಂತಹ ಒಂದು ಇನ್ಫಾರ್ಮೇಶನ್ ತಮಗೆ ಯಾರು ಶೇರ್ ಮಾಡೋದೇ ಇಲ್ಲ. ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದರೂ ಯೂಟ್ಯೂಬ್ನಲ್ಲಿ ಸರ್ಚನ್ನು ಮಾಡಿ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡುವಂತಹ ಒಂದು ಕಂಟೆಂಟ್ ಇನ್ಫಾರ್ಮೇಶನ್ ತಾವು ಸರ್ಚನ್ನು, ಖಂಡಿತವಾಗಿ ನನ್ನನ್ನು ಬಿಟ್ಟು ಬೇರೆ ಯಾವ ಒಂದು ಯೂಟ್ಯೂಬರ್ ಕೂಡ ಈ ಒಂದು ಇನ್ಫಾರ್ಮೇಶನ್ನ ತಮ್ಮ ಬಳಿ ಶೇರನ್ನು ಮಾಡೋದಿಲ್ಲ. ಸೊ ಆ ಒಂದು ರೀಸನ್ನಿಂದ ಖಂಡಿತವಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ಟ್ರೈಯನ್ನು ಮಾಡಿ. ಸೊ ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತಹ ಒಂದು ಇನ್ಫಾರ್ಮೇಶನ್ನ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಇನ್ಫಾರ್ಮೇಶನ್ನ ಶೇರ್ ಮಾಡೋ ಮುಂಚೆ ಒಂದು ಸಣ್ಣದಾಗಿರುವಂತಹ ಒಂದು ಹೆಲ್ಪ್ ಪ್ರತಿಯೊಬ್ಬರು ಇಲ್ಲಿ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ವಿಡಿಯೋನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೊಂದು ಚಾನಲ್ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಒಂದು ಒಳ್ಳೆಯ ಒಂದು ಯೂಸ್ಫುಲ್ ಆಗುವಂತಹ ಒಂದು ಚಾನಲೇ ಆಗಿರುತ್ತೆ. ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಆ ಒಂದು ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋ ಮೂಲಕ ತಾವು ಸಪೋರ್ಟ್ ಅನ್ನ ಮಾಡಬಹುದು. ಓಕೆನಾ? ಪ್ರತಿಯೊಬ್ಬರು ಸಪೋರ್ಟ್ ಅನ್ನ ಮಾಡ್ತೀರಾ ಅನ್ಕೊಳ್ತೀನಿ. ಸೊ ಬನ್ನಿ, ಫೈನಲ್ ಆಗಿ ಈ ಒಂದು ವಿಡಿಯೋನ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ನೋಡಿ ಸ್ನೇಹಿತರೆ, ಪ್ರತಿ ಒಂದು ವರ್ಷ ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ಗಳಿಂದ ಬಹಳಷ್ಟು ದೊಡ್ಡ ಮಟ್ಟದಲ್ಲೇ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವ ಯಾವ ತರ ಒಂದು ವೇಕೆನ್ಸಿ ನೋಟಿಫಿಕೇಶನ್ ನ ಬರ್ತಾ ಇರುತ್ತೋ ಪ್ರತಿ ಒಂದು ಅಪ್ಡೇಟ್ಸ್ ಗಳನ್ನ ನಾನು ಶೇರ್ ಅನ್ನ ಮಾಡಿದ್ದೀನಿ. ಯಾವುದೇ ರೀತಿಯಾದ ಒಂದು ಅಪ್ಡೇಟ್ಸ್ ಅನ್ನ ಸಹ ನಾನು ಮಿಸ್ ಅನ್ನ ಮಾಡ್ಕೊಂಡಿಲ್ಲ. ಒಂದು ಸಂತೋಷ ಪಡುವಂತ ಒಂದು ವಿಷಯ ಏನಂದ್ರೆ, ನನ್ನ ಒಂದು ಅಪ್ಡೇಟ್ಸ್ ಅನ್ನ ಪಡ್ಕೊಂಡು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಸದ್ಯಕ್ಕೆ ಕೆಲಸ ಅನ್ನ ಮಾಡ್ತಿದ್ದಾರೆ. ನೋಡಿ, ತಾವೇನಾದರೂ ಆಲ್ರೆಡಿ ಕೆಲಸ ಅನ್ನ ಮಾಡ್ತಿದ್ರೆ ಅಥವಾ ಮುಂದೆ ತಾವು ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ಪಡ್ಕೊಂಡು ತಾವೇನಾದರೂ ಕೆಲಸ ಮಾಡಂಗಿದ್ರೆ, ಸಾಧ್ಯವಾದಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಪ್ರಮೋಷನ್ ಗಳ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಕೊಡ್ತೀನಿ. ತಾವು ಬಿ ಪಿ ಎಂ ಅಥವಾ ಒಂದು ಎ ಬಿ ಪಿ ಎಂ ಒಂದು ಪೋಸ್ಟ್ ಅಲ್ಲಿ ಕೆಲಸ ಅನ್ನ ಮಾಡ್ತಾ ಇರ್ತೀರಾ, ಆ ಒಂದು ಪೋಸ್ಟ್ ಅಲ್ಲೇ ತಾವು ಪರ್ಮನೆಂಟ್ ಆಗಿ ಕೆಲಸ ಅನ್ನ ಮಾಡಬೇಕಾಗಿರುತ್ತಾ? ಖಂಡಿತವಾಗಿ ಇಲ್ಲ. ಇಲ್ಲಿ ಒಳ್ಳೆಯ ಒಂದು ಪೋಸ್ಟಿಂಗ್ ಅನ್ನ ಪ್ರಮೋಷನ್ ನ ಒಂದು ಆಧಾರದ ಮೇಲೆ ತಾವು ಪಡ್ಕೋಬಹುದು. ಅದು ಹೇಗೆ ಏನು ಅಂತ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಾನು ಇಲ್ಲಿ ಶೇರ್ ಅನ್ನ ಮಾಡ್ತೀನಿ. ಸ್ನೇಹಿತರೆ, ಇಲ್ಲಿ ತಾವು ಗಮನಿಸಬಹುದು, ಪೋಸ್ಟ್ ಆಫೀಸ್ ನ ಒಂದು ಪ್ರಮೋಷನ್ಸ್ ಗಳ ಬಗ್ಗೆ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಾನು ಕೊಡ್ತೀನಿ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ತಮ್ಮ ಒಂದು ಎಸ್ ಎಲ್ ಸಿ ನಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇರುತ್ತೆ, ಆದರೂ ಅವರು ಅಪ್ಲೈ ಮಾಡೋದಿಲ್ಲ. ಸಪೋಸ್ ಏನಾದರೂ ಅವರು ಅಪ್ಲೈ ಮಾಡಿದ್ರು ಸಹ ಅವರ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಸಿಕ್ಕಿದ್ರು ಕೂಡ ಅವರು ಜಾಬ್ ಅನ್ನ ಮಾಡೋದಿಲ್ಲ. ಕಾರಣ ಏನಂದ್ರೆ, ಸ್ಟಾರ್ಟಿಂಗ್ ನಲ್ಲಿ ಸ್ಯಾಲ್ರಿ ಬಹಳ ಒಂದು ಕಮ್ಮಿ, ಇದರಲ್ಲಿ ಪ್ರಮೋಷನ್ ಸಿಗೋಲ್ಲ ಅಂತ ಒಂದು ರೀಸನ್ಸ್ ಇಂದ ಇವರು ಅವಾಯ್ಡ್ ಅನ್ನ ಮಾಡ್ತಾರೆ. ಖಂಡಿತವಾಗಿ ಸ್ನೇಹಿತರೆ, ಇಲ್ಲಿ ನಾನು ಬಿ ಪಿ ಎಂ ಮತ್ತು ಎ ಬಿ ಪಿ ಎಂ ನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರಮೋಷನ್ ಗಳ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ನ ಕೊಡ್ತೀನಿ. ಓಕೆನಾ? ಬಿ ಪಿ ಎಂ ಇಂದ ಡೈರೆಕ್ಟ್ ಆಗಿರುವಂತಹ ಒಂದು ಪ್ರಮೋಷನ್ಸ್ ಅನ್ನ ತಗೋಬಹುದು, ಎ ಬಿ ಪಿ ಎಂ ನಲ್ಲಿ ಡೈರೆಕ್ಟ್ ಆಗಿರುವಂತಹ ಒಂದು ಪ್ರಮೋಷನ್ಸ್ ಅನ್ನ ತಗೋಬಹುದು. ಅದು ಹೇಗೆ ಏನು ಅಂದ್ರೆ, ತಾವು ನೋಡಬಹುದು ಜಿ ಡಿ ಎಸ್ ಇಂದ ಹಿಡಿದು ಇನ್ಸ್ಪೆಕ್ಟರ್ ವರೆಗೂ ತಾವು ಡೈರೆಕ್ಟ್ ಆಗಿರುವಂತಹ ಒಂದು ಪ್ರಮೋಷನ್ಸ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಇನ್ಸ್ಪೆಕ್ಟರ್ ಅಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲೇ ಬಹಳ ಒಂದು ದೊಡ್ಡದಾಗಿರುವಂತಹ ಒಂದು ಪೋಸ್ಟ್ ಇದು. ಓಕೆ, ಲಾಸ್ಟ್ ಆಗಿರುವಂತಹ ಒಂದು ಪ್ರಮೋಷನ್ ನ ಒಂದು ಪೋಸ್ಟೇ ಈ ಒಂದು ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್. ಇಷ್ಟು ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ ಗೆ ಹೋಗ್ಬೇಕಾದ್ರೆ ಯಾವ ರೀತಿ ಪ್ರಮೋಷನ್ಸ್ ಅನ್ನ ಪಡೆಯೋದು ಅಂದ್ರೆ, ಇದರ ಬಗ್ಗೆ ನಾನು ಮಾತಾಡ್ತೀನಿ. ಮೊದಲನೇದಾಗಿ, ತಾವು ಜಿ ಡಿ ಎಸ್ ನ ಒಂದು ಬಿ ಪಿ ಎಂ ಆಗಿರ್ಬೋದು, ಎ ಬಿ ಪಿ ಎಂ ನ ಪೋಸ್ಟ್ ಅಲ್ಲಿ ತಾವೇನಾದ್ರೂ ಕೆಲಸ ಅನ್ನ ಮಾಡ್ತಿದ್ರೆ, ತಾವು ಸತತವಾಗಿ 3 ವರ್ಷಗಳ ಕಾಲ ತಾವು ಇದೇ ಒಂದು ಜಿ ಡಿ ಎಸ್ ನಲ್ಲಿ ತಾವು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ. ಆಫ್ಟರ್ ತಾವು 3 ವರ್ಷ ತಾವೇನಾದರೂ ಸಿನ್ಸಿಯರ್ ಆಗಿ ಕೆಲಸ ಅನ್ನ ಮಾಡಿದರೆ, ಇಲ್ಲಿ ತಾವು ಆರಾಮಾಗಿ ಎಂ ಟಿ ಎಸ್ ನ ಒಂದು ಪೋಸ್ಟ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು ಪ್ರಮೋಷನ್ಸ್ಗಳ ಒಂದು ಆಧಾರದ ಮೇಲೆ. ಸ್ನೇಹಿತರೆ, ಖಂಡಿತವಾಗಿ ಈ ಒಂದು ಎಂ ಟಿ ಎಸ್ ನ ಒಂದು ಸ್ಯಾಲ್ರಿ ಬಗ್ಗೆ ಮಾತಾಡಕ್ ಹೋದ್ರೆ, ಜಿ ಡಿ ಎಸ್ ನ ಒಂದು ಬಿ ಪಿ ಎಂ ಮತ್ತು ಎ ಬಿ ಪಿ ಎಂ ನ ಬಿಟ್ಬಿಟ್ಟು ಇಲ್ಲಿ ತಾವು ಒಳ್ಳೆಯ ಒಂದು ಸ್ಯಾಲ್ರಿಯನ್ನ ತಾವು ಇಲ್ಲಿ ಪಡ್ಕೋಬಹುದು. ನಾನು ಕೊಡುವಂತಹ ಒಂದು ಪ್ರತಿ ಒಂದು ಪೋಸ್ಟ್ ಗಳ ಒಂದು ಇನ್ಫಾರ್ಮೇಶನ್ ಇದು ಒಂದು ಪ್ಯೂರ್ ಆಗಿರುವಂತಹ ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಪೋಸ್ಟಿಂಗ್ ಆಗಿರುತ್ತೆ. ಓಕೆನಾ? 23,490 ರೂಪಾಯಿ ಇಲ್ಲಿ ತಾವು ಸ್ಟಾರ್ಟಿಂಗ್ ನಲ್ಲಿ ಸ್ಯಾಲ್ರಿಯನ್ನ ಪಡ್ಕೋಬಹುದು. ಬರ್ತಾ ಬರ್ತಾ ಒಂದು ಒಳ್ಳೆಯ ಒಂದು ಸ್ಯಾಲ್ರಿಯ ಒಂದು ರೇಂಜ್ ಗೆ ತಾವು ಇಲ್ಲಿ ಹೋಗ್ಬೋದು. ಎಷ್ಟು ವರ್ಷ ಕೆಲಸ ಮಾಡಬೇಕು? 3 ವರ್ಷ ತಾವು ಇಲ್ಲಿ ಕೆಲಸ ಅನ್ನ ಮಾಡಬೇಕಾಗಿರುತ್ತೆ. ಅಂದರೆ ಈ ಒಂದು ಜಿ ಡಿ ಎಸ್ ಟು ಎಂ ಟಿ ಎಸ್ ಗೆ ಒಂದು ಪ್ರಮೋಷನ್ಸ್ ಅನ್ನ ಪಡ್ಕೋಬೇಕಾದ್ರೆ, ಏನಾದರೂ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡಬೇಕಾಗಿರುತ್ತೆ ಅಂದ್ರೆ, ಖಂಡಿತವಾಗಿ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ನ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಡಬೇಕಾಗಿರುತ್ತೆ. ಅಷ್ಟೇನು ಟಫ್ ಇರೋದಿಲ್ಲ. ತಾವೇನು 3 ವರ್ಷ ಇದೇ ಒಂದು ಜಿ ಡಿ ಎಸ್ ನಲ್ಲಿ ಏನು ಕೆಲಸ ಅನ್ನ ಮಾಡಿರ್ತೀರಿ ಅದೇ ನಾವು ಒಂದು ಬೇಸಿಸ್ ನ ಮೇಲೆ ನಿಮಗೆ ಒಂದು ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾರೆ. ಸಿಂಪಲ್ ಆಗಿ ತಾವು ಕ್ವಶನ್ಸ್ ಅನ್ನ ಆರಾಮಾಗಿ ಆನ್ಸರ್ಸ್ ಅನ್ನ ಮಾಡಿ ಈ ಒಂದು ಎಂ ಟಿ ಎಸ್ ನ ಒಂದು ಏನೋ ಒಂದು ಜಾಬ್ ಅನ್ನ ಪೋಸ್ಟಿಂಗ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ನಂತರ ಇದೇ ಒಂದು ಎಂ ಟಿ ಎಸ್ ಏನ್ ಕರಿತೀವಿ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ನಾವು ಏನ್ ಕರಿತೀವಿ, ಈ ಒಂದು ಪೋಸ್ಟಿಂಗ್ ನಲ್ಲಿ ತಾವೇನಾದ್ರೂ 2 ವರ್ಷಗಳ ಕಾಲ ತಾವು ಕೆಲಸ ಅನ್ನ ಮಾಡಿದರೆ, ಇಲ್ಲಿ ತಾವು
ಪೋಸ್ಟ್ ಮ್ಯಾನ್ ನ ಒಂದು ಇಲ್ಲಿ ಒಂದು ಪೋಸ್ಟ್ ಅನ್ನು ತಾವು ಪ್ರಮೋಷನ್ ನ ಒಂದು ಆಧಾರ ಮೇಲೆ ತಾವು ಇಲ್ಲಿ ಪಡ್ಕೋಬಹುದು. ಓಕೆನ, ಜಿ ಡಿ ಎಸ್ ಟು ಎಂ ಟಿ ಎಸ್ ಆಯಿತು, ನಂತರ ಎಂ ಟಿ ಎಸ್ ಟು ಪೋಸ್ಟ್ ಮ್ಯಾನ್ ಇಲ್ಲಿ ಆಗುತ್ತೆ. 2 ವರ್ಷಗಳ ಕಾಲ ಕೆಲಸವನ್ನು ಮಾಡಿದರೆ ಡೈರೆಕ್ಟ್ ಆಗಿ ತಾವು ಪೋಸ್ಟ್ ಮ್ಯಾನ್ ನ ಒಂದು ಪ್ರಮೋಷನ್ಗೆ ತಾವು ಇಲ್ಲಿ ಪಡ್ಕೋಬಹುದು. ಓಕೆನ ಸ್ನೇಹಿತರೆ, ಇಲ್ಲಿಯೂ ಕೂಡ ತಾವು ಡಿಪಾರ್ಟ್ಮೆಂಟ್ ವೈಸ್ ಒಂದು ಎಕ್ಸಾಮಿನೇಷನ್ ಸಹ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಓಕೆನ, ಇಲ್ಲಿ ನೋಡಬಹುದು 25,200 ರೂಪಾಯಿ ವರೆಗೂ ತಾವು ಇಲ್ಲಿ ಸಂಬಳವನ್ನು ಪಡಿಬಹುದು. ಒಂದು ಸ್ಟಾರ್ಟಿಂಗ್ ನಲ್ಲಿ ಬರ್ತಾ ಬರ್ತಾ ಹೇಳಿದಿನಲ್ಲ, ಒಂದು ಒಳ್ಳೆಯ ಒಂದು ಸ್ಯಾಲ್ರಿಯ ಒಂದು ರೇಂಜ್ಗೆ ತಾವು ಇಲ್ಲಿ ಬೆಳಿಬಹುದು. ಓಕೆ, ನಂತರ ಇದೇ ಒಂದು ಪೋಸ್ಟ್ ಮ್ಯಾನ್ ಅಲ್ಲಿ ತಾವೇನಾದರೂ 3 ವರ್ಷಗಳ ಕಾಲ ತಾವೇನಾದರೂ ಕೆಲಸ ಅನ್ನ ಮಾಡಿದರೆ ಪಿ ಎ ನಾವು ಒಂದು ಪೋಸ್ಟ್ ಸಿಗುತ್ತೆ. ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ, ಪೋಸ್ಟಲ್ ಅಸಿಸ್ಟೆಂಟ್ ಅಂತ ನಾವು ಕರಿತೀವಿ. ಇದು ಕೂಡ ಒಂದು ಒಳ್ಳೆಯ ಒಂದು ಹುದ್ದೆ ಇದೆ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲಿ. ಇಲ್ಲಿ ತಾವು ಇದರ ಒಂದು ಸಂಬಳವನ್ನು ಗಮನಿಸಬಹುದು, 25,500 ರೂಪಾಯಿ ವರೆಗೂ ತಾವು ಇಲ್ಲಿ ಸಂಬಳವನ್ನು ಪಡೆಯಬಹುದು. ಇದೇ ಒಂದು ಪೋಸ್ಟಲ್ ಅಸಿಸ್ಟೆಂಟ್ ಅಲ್ಲಿ ತಾವೇನಾದರೂ 8 ವರ್ಷಗಳ ಕಾಲ ತಾವು ಸತತವಾಗಿ ಕೆಲಸ ಅನ್ನ ಮಾಡಿದರೆ, ಹೇಳಿದಿನಲ್ಲ ಜಿ ಡಿ ಎಸ್ ಅಂದರೆ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲೇ ಒಂದು ಹೈ ಆಗಿರುವಂತಹ ಪೋಸ್ಟ್, ಈ ಒಂದು ಇನ್ಸ್ಪೆಕ್ಟರ್ನ ಒಂದು ಪೋಸ್ಟನ್ನು ತಾವು ಇಲ್ಲಿ ಪಡೆಯಬಹುದು. ಸುಮಾರು 44,900 ವರೆಗೂ ತಾವು ಸ್ಟಾರ್ಟಿಂಗ್ ನಲ್ಲಿ ಸ್ಯಾಲರಿಯನ್ನ ಪಡಿಬಹುದು. ಇದೇ ಒಂದು ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ ನ ಒಂದು ಹೈ ಆಗಿರುವಂತ ಒಂದು ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ 1 ಲಕ್ಷದವರೆಗೂ ಮೇಲೆ ಇಲ್ಲಿ ಸ್ಯಾಲರಿ ರೀಚ್ ಆಗುತ್ತೆ. ಆ ಒಂದು ರೇಂಜ್ ಅಲ್ಲಿ ತಾವು ಇಲ್ಲಿ ಸಂಬಳ ಅಥವಾ ಒಂದು ಸ್ಯಾಲರಿಯನ್ನ ಪಡ್ಕೋಬಹುದು. ಓಕೆನಾ, ಅದನ್ನ ನಾವು ಈ ಒಂದು ಜಿ ಡಿ ಎಸ್ ಇಂದ ಒಂದು ಎಂ ಟಿ ಎಸ್ ಅನ್ನ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಈ ಒಂದು ಜಿ ಡಿ ಎಸ್ ಇಂದ ಹಿಡಿದು ಒಂದು ಪೋಸ್ಟ್ ಮ್ಯಾನ್ ಗೆ ನಾವು ಪ್ರಮೋಷನ್ಸ್ ಅನ್ನ ಪಡಿಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ತಾವೇನಾದರೂ ಇದೇ ಒಂದು ಜಿ ಡಿ ಎಸ್ ನಲ್ಲಿ ತಾವು 5 ವರ್ಷಗಳ ಕಾಲ ತಾವು ಕೆಲಸ ಅನ್ನ ಮಾಡಬೇಕಿರುತ್ತೆ. ತಾವು ಏನ್ ನೋಡ್ತಾ ಇದೀರಾ, 3 ವರ್ಷ, ಈ ಒಂದು 3 ವರ್ಷದ ಒಂದು ಜೊತೆಗೆ ಇನ್ನೂ ಎಕ್ಸ್ಟ್ರಾ 2 ವರ್ಷ ಅನ್ನ ಮಾಡಿ 5 ವರ್ಷಗಳ ಕಾಲ ತಾವು ಕೆಲಸ ಅನ್ನ ಮಾಡಿದರೆ ಡೈರೆಕ್ಟ್ ಆಗಿ ಈ ಒಂದು ಪೋಸ್ಟ್ ಮ್ಯಾನ್ ನ ಒಂದು ಪೋಸ್ಟಿಂಗ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಓಕೆನಾ, ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಡೈರೆಕ್ಟ್ ಆಗಿ ಈ ಒಂದು ಜಿ ಡಿ ಎಸ್ ಇಂದ ಹಿಡಿದು ಇಲ್ಲಿ ಲಾಸ್ಟ್ ಆಗಿರುವಂತಹ ಒಂದು ಪೋಸ್ಟ್ ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ ಅನ್ನ ತಾವು ಪ್ರಮೋಷನ್ಸ್ ಅನ್ನ ತಾವು ಪಡಿಬೇಕು ಅಂದ್ರೆ ಸತತವಾಗಿ 8 ವರ್ಷಗಳ ಕಾಲ ತಾವು ಇಲ್ಲಿ ಕೆಲಸ ಅನ್ನ ಮಾಡಿದರೆ ಡೈರೆಕ್ಟ್ ಆಗಿರುವಂತಹ ಒಂದು ಪ್ರಮೋಷನ್, ಡೈರೆಕ್ಟ್ ಆಗಿರುವಂತಹ ಒಂದು ಪೋಸ್ಟಿಂಗ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಎಕ್ಸಾಮಿನೇಷನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಪ್ರತಿಯೊಂದು ಪ್ರಮೋಷನ್ಸ್ ಅಲ್ಲೂ ಪ್ರತಿಯೊಂದು ಎಕ್ಸಾಮಿನೇಷನ್ಸ್ ಇರುತ್ತೆ. ಒಂದು ಕ್ಲಾರಿಫಿಕೇಶನ್ ನಾನು ಕೊಟ್ಬಿಡ್ತೀನಿ, ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅನ್ನ ನಡೆಸ್ತಾರೆ, ಯಾವ ರೀತಿ ಅವರು ಒಂದು ಏನು ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾರೆ, ಆ ರೀತಿ ಆಗಿರುವಂತಹ ಒಂದು ಕ್ವಶನ್ಸ್ ಅನ್ನ ಇವರು ರೈಸ್ ಅನ್ನ ಮಾಡುದಿಲ್ಲ. ಬೇಸಿಕ್ ಆಗಿರುವಂತಹ ಒಂದು ಕ್ವಶನ್ಸ್ ಇರುತ್ತೆ. ಏನು ತಾವು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಜಿ ಡಿ ಎಸ್ ನಲ್ಲಿ ಎಂ ಟಿ ಎಸ್ ನಲ್ಲಿ ಅಥವಾ ಒಂದು ಪೋಸ್ಟ್ ಮ್ಯಾನ್ ಆಗಿರ್ಬೋದು ಪೋಸ್ಟಲ್ ಅಸಿಸ್ಟೆಂಟ್ ಅಲ್ಲಿ ಪ್ರಮೋಷನ್ಸ್ ಅನ್ನ ಪಡಿಬೇಕು ಅಂದ್ರೆ ಪ್ರೀವಿಯಸ್ ಆಗಿರುವಂತಹ ಒಂದು ಪೋಸ್ಟ್ ನ ಒಂದು ಆಧಾರದ ಮೇಲೆ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾರೆ. ತಾವು ಈಸಿಯಾಗಿ ತಾವು ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಟ್ಟು ಫೈನಲ್ ಆಗಿರುವಂತಹ ಒಂದು ಪ್ರಮೋಷನ್ಸ್ ಅನ್ನ ತಾವು ಈ ರೀತಿಯಾಗಿ ಮಾಡ್ಕೋಬಹುದು. ಓಕೆನಾ, ಐ ಹೋಪ್ ಪ್ರತಿಯೊಬ್ಬರಿಗೂ ಒಂದು ಕ್ಲಾರಿಫಿಕೇಶನ್ ನ ಸಿಕ್ಕಿದೆ, ಕ್ಲಾರಿಫಿಕೇಶನ್ ನ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ ಅನ್ನೋದು ಒಂದು ಸಣ್ಣದಾಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲ, ಬಹಳ ಅಂದ್ರೆ ಬಹಳ ಒಂದು ಅದ್ಭುತವಾಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಇದು. ಓಕೆನಾ, ಕೇವಲ ಎಸ್ ಎಲ್ ಸಿ ಅನ್ನ ಕಂಪ್ಲೀಟ್ ಅನ್ನ ಮಾಡಿಕೊಂಡು ಜಸ್ಟ್ ಇಲ್ಲಿ ಒಂದು ಜಿ ಡಿ ಎಸ್ ಇಂದ ಹಿಡಿದು ಪೋಸ್ಟ್ ಮ್ಯಾನ್ ಗೆ ತಾವು ಪ್ರಮೋಷನ್ಸ್ ಅನ್ನ ಪಡಿಬಹುದು ಅಂದ್ರೆ ಎಷ್ಟೊಂದು ಒಳ್ಳೆಯ ಒಂದು ಅವಕಾಶ ನೋಡಿ. ಇಲ್ಲಿ ಅಂದ್ರೆ ಇಲ್ಲಿ ಮತ್ತೊಂದು ಅಪ್ಡೇಟ್ ಏನಂದ್ರೆ, ತಾವೇನಾದ್ರೂ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಆಲ್ರೆಡಿ ತಾವು ಕೆಲಸ ಮಾಡ್ತಿಲ್ಲ, ಮುಂದೆನೂ ತಾವು ಮಾಡುವಂತಹ ಒಂದು ಏನೋ ಒಂದು ಚಾನ್ಸಸ್ ಇರುವುದಿಲ್ಲ. ಏನಕ್ಕಂದ್ರೆ ಪರ್ಸೆಂಟೇಜ್ ಬಹಳ ಒಂದು ಕಮ್ಮಿ ಇರುತ್ತೆ. ಯಾವ ರೀತಿ ನಾವು ಈ ಒಂದು ಇನ್ಸ್ಪೆಕ್ಟರ್ ನ ಮತ್ತು ಪೋಸ್ಟಲ್ ಅಸಿಸ್ಟೆಂಟ್ ನ ಒಂದು ವೇಕೆನ್ಸಿಗಳನ್ನ ನಾವು ಪೋಸ್ಟಿಂಗ್ ಅನ್ನ ಪಡಿಬಹುದು ಅಂದ್ರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಎಸ್ ಎಸ್ ಸಿ ಅಂತ ನಾವೇನ್ ಕರಿತೀವಿ, ಪ್ರತಿ ಒಂದು ವರ್ಷನೂ ಈ ಒಂದು ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಇನ್ಸ್ಪೆಕ್ಟರ್ ಗೆ ಸಂಬಂಧಪಟ್ಟಿರುವಂತಹ ಒಂದು ಏನೋ ಒಂದು ವೇಕೆನ್ಸಿಗಳನ್ನ ರೈಸ್ ಅನ್ನ ಮಾಡ್ತಾ ಇರ್ತಾರೆ. ಒಂದು ವೇಕೆನ್ಸಿಗಳಲ್ಲಿ ತಾವು ಎಕ್ಸಾಮಿನೇಷನ್ಸ್ ನ ಒಂದು ಮುಖಾಂತರ ತಾವು ಈ ಒಂದು ಪೋಸ್ಟ್ ಅನ್ನ ತಾವು ಪಡ್ಕೋಬಹುದು. ಓಕೆನಾ ಸ್ನೇಹಿತರೆ, ಇದ್ರೆ ಇಷ್ಟು ನಿಮ್ಮ ಒಂದು ಜಿ ಡಿ ಎಸ್ ಇಂದ ಹಿಡಿದು ಒಂದು ಇನ್ಸ್ಪೆಕ್ಟರ್ ನ ಒಂದು ಪ್ರಮೋಷನ್ ಗೆ ಸಂಬಂಧಪಟ್ಟಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಓಕೆನಾ, ಇದ್ರೆ ಇಂತಹದೇ ಒಂದು ಇನ್ಫಾರ್ಮೇಶನ್ ಗೋಸ್ಕರ ತಾವು ಜಸ್ಟ್ ತಾವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಒಂದು ಲೈಕ್ ಅನ್ನ ಮಾಡಿ, ಒಂದು ಒಳ್ಳೆಯ ಒಂದು ಕಮೆಂಟ್ ಅನ್ನ ಮಾಡಿ. ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಕೇವಲ ಎಸ್ ಎಲ್ ಸಿ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರಿಗೆ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಓಕೆನಾ ಸ್ನೇಹಿತರೆ, ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಭರ್ಜರಿ ಆಗಿರುವಂತಹ ಒಂದು ಬಂಪರ್ ಆಗಿರುವಂತಹ ಒಂದು ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.